ಇವತ್ತಿನ ತರಗತಿಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸಂರಚನೆ, ಅಧಿಕಾರ ಮತ್ತು ಕಾರ್ಯಗಳ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ. ಭಾರತವು ಏಕೀಕೃತ ಹಾಗೂ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ಅಂದರೆ ಭಾರತದಾದ್ಯಂತ ನ್ಯಾಯ ಪರಿಪಾಲನೆಯ ಜವಾಬ್ದಾರಿಯನ್ನು ಸುಪ್ರೀಂ ಕೋರ್ಟ್ ಹೊಂದಿದ್ದು, ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಸರ್ಕಾರ ಕಾರ್ಯನಿರ್ವಹಣೆ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಳ್ಳುವ ಪರಮೋಚ್ಚ ಜವಾಬ್ದಾರಿಯನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ. ಅಕ್ಟೋಬರ್ 1, 1937 ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಎಂದು ಸ್ಥಾಪನೆಯಾದ ಸರ್ವೋಚ್ಚ ನ್ಯಾಯಾಲಯ ಸ್ವತಂತ್ರ ಪಡೆದ ನಂತರ ದೇಶದ ಸರ್ವೋತ್ತಮ ನ್ಯಾಯಾಲಯವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇನ್ನು ನಮ್ಮ ಸಂವಿಧಾನದ 124ನೇ ವಿಧಿಯಿಂದ 147ರ ವಿಧಿವರೆಗೂ ಕೂಡ ಸುಪ್ರೀಂ ಕೋರ್ಟ್ನ ಸಂರಚನೆ ಮತ್ತು ಅಧಿಕಾರ ಕಾರ್ಯಗಳ ಕುರಿತು ಮಾಹಿತಿಯನ್ನು ನೀಡುತ್ತೆ. ಪ್ರಾರಂಭದಲ್ಲಿ ಸುಪ್ರೀಂ ಕೋರ್ಟ್ ಒಬ್ಬ ನ್ಯಾಯಮೂರ್ತಿ ಮತ್ತು 7 ಇತರ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಿತ್ತು. ಆದರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಹಾಗೂ 33 ಇತರೆ ನ್ಯಾಯಮೂರ್ತಿಗಳನ್ನು ಹೊಂದಿದೆ. ಅಂದರೆ ಒಟ್ಟು ಸಂಖ್ಯೆ 34. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ರಾಷ್ಟ್ರಪತಿಯವರು ಸಂವಿಧಾನದ 124ನೇ ಸಬ್ಕ್ಲಾಸ್ 1 ವಿಧಿಯ ಅನ್ವಯ ನೇಮಕ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಲಿಕ್ಕೆ ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿ ನೋಡೋದಾಗಿದ್ದರೆ, ಸಂವಿಧಾನದ 124ನೇ ವಿಧಿ ಸಬ್ಕ್ಲಾಸ್ 3 ವಿಧಿಯ ಪ್ರಕಾರ ಕೆಳಕಂಡ ಅರ್ಹತೆಯನ್ನು ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಬೇಕು ಅಂತ ಅನ್ನೋದಾಗಿದ್ದರೆ ಇಂಥ ಅರ್ಹತೆಗಳನ್ನು ಆತ ಹೊಂದಿರಬೇಕು. ಯಾವುದೆಲ್ಲ ಅರ್ಹತೆಗಳು ಅಂತ ನಾವು ನೋಡೋದಾಗಿದ್ದರೆ, ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು ಅಂತ ನಿಯಮ ಇದೆ. ಇದಾದಮೇಲೆ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 5 ವರ್ಷಗಳ ಕಾಲ ನ್ಯಾಯಮೂರ್ತಿಯಾಗಿ ಕರ್ತವ್ಯ ನಿರ್ವಹಿಸಿರಬೇಕು. ಇಲ್ಲಂತ ಹೇಳಿದ್ರೆ 10 ವರ್ಷಗಳ ಕಾಲ ನ್ಯಾಯವಾದಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿರಬೇಕು. ಇದರ ಜೊತೆಗೆ ರಾಷ್ಟ್ರಪತಿ ಅವರ ದೃಷ್ಟಿಯಲ್ಲಿ ಕಾನೂನು ಪಾಂಡಿತ್ಯವನ್ನು ಹೊಂದಿದವರಾಗಿರಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೆ ಜೊತೆಗೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಂತ ನಾವು ನೋಡೋದಾಗಿದ್ದರೆ, ಸಂವಿಧಾನದ 3ನೇ ಅನುಸೂಚಿಯಲ್ಲಿ ತಿಳಿಸಿರುವ ಹಾಗೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಇತರೆ ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಯವರು ನಿಷ್ಪಕ್ಷಪಾತವಾಗಿ ನ್ಯಾಯದಾನ ಮಾಡುವಂತೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇನ್ನು ಅಧಿಕಾರಾವಧಿ ಎಷ್ಟು ಅಂತ ನಾವು ನೋಡೋದಾಗಿದ್ದರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಆಯ್ಕೆಗೊಂಡ ದಿನದಿಂದ 65 ವರ್ಷ ತುಂಬುವವರೆಗೂ ಕೂಡ ತಮ್ಮ ಅಧಿಕಾರವನ್ನು ಚಲಾಯಿಸಬಹುದು. ಜೊತೆಗೆ ನ್ಯಾಯಮೂರ್ತಿಗಳ ಪದಚ್ಯುತಿಯನ್ನು ಹೇಗೆ ಮಾಡಲಾಗುತ್ತೆ ಅಂತ ನಮ್ಮ ಸಂವಿಧಾನದ 124ನೇ ಸಬ್ಕ್ಲಾಸ್ 4 ವಿಧಿ ಹೇಳುತ್ತೆ. ಈ ವಿಧಿಯ ಅನ್ವಯ ಅಸಮರ್ಥತೆ ಮತ್ತು ಸಂವಿಧಾನ ಬಾಹಿರ ಚಟುವಟಿಕೆಗಳಾಗಿ ಮಾಡಿದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಮಹಾಭಿಯೋಗದ ಮೂಲಕ ತೆಗೆದುಹಾಕಬಹುದು ಅಂತ ಸಂವಿಧಾನ ತಿಳಿಸುತ್ತೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಮಹಾಭಿಯೋಗದ ಮಸೂದೆಯನ್ನು ಮಂಡಿಸಬೇಕು. ಇದು 1/2 ಸದಸ್ಯರಿಂದ ಅನುಮೋದನೆಯನ್ನು ಪಡೆದು ಅಂಗೀಕಾರವಾದರೆ ರಾಷ್ಟ್ರಪತಿಯವರು ಪದಚ್ಯುತಿ ಆದೇಶವನ್ನು ಹೊರಡಿಸಬಹುದು ಅಂತ ಸಂವಿಧಾನ ತಿಳಿಸುತ್ತೆ. ಇನ್ನು ಸಂವಿಧಾನದ 121ನೇ ವಿಧಿಯ ಅನ್ವಯ ಮಹಾಭಿಯೋಗದ ಸಂದರ್ಭವನ್ನು ಹೊರತುಪಡಿಸಿದರೆ ನ್ಯಾಯಾಧೀಶರ ಕುರಿತು ಚರ್ಚೆಗಳನ್ನು ಯಾರೂ ಮಾಡುವಂತಿಲ್ಲ. ಹಾಗೂ 124ನೇ ವಿಧಿಯ ಅನ್ವಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಿವೃತ್ತಿ ನಂತರ ಯಾವುದೇ ನ್ಯಾಯಾಲಯದಲ್ಲಿ ಸೇವೆ ಸಲ್ಲಿಸುವುದನ್ನು ನಿಷೇಧಿಸಲಾಗಿದೆ ಅಂತ ಅಲ್ಲಿ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು ಯಾವುದೆಲ್ಲ ಅಂತ ನೋಡೋದಾಗಿದ್ದರೆ, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸುಪ್ರೀಂ ಕೋರ್ಟ್ ಅಂತ ನಾವು ನೋಡೋದಾಗಿದ್ದರೆ, ಭಾರತದಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇರೋದ್ರಿಂದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ನಮ್ಮ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ 2 ಸೆಟ್ ಆಫ್ ಗೌರ್ಮೆಂಟನ್ನೇ ಕಾಣುತ್ತೇವೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಕೂಡ ಸುಪ್ರೀಂ ಕೋರ್ಟ್ನ ಕರ್ತವ್ಯ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ನ್ಯಾಯಾಲಯಗಳು ವಿವಿಧ ಹಂತಗಳನ್ನು ಹೊಂದಿದ್ರೂ ಕೂಡ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇರುವಂಥದ್ದು. ಕೇಂದ್ರದಲ್ಲೊಂದು ನ್ಯಾಯಾಂಗ ವ್ಯವಸ್ಥೆ, ರಾಜ್ಯದಲ್ಲೊಂದು ನ್ಯಾಯಾಂಗ ವ್ಯವಸ್ಥೆ ಅಂತ ಇಲ್ಲ. ಹಾಗಾಗಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಂದೇ ಪರಮೋಚ್ಚ ನ್ಯಾಯಾಲಯವಾಗಿ ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸುವುದು. ಮೊದಲನೇ ಅಧಿಕಾರ ಕಾರ್ಯಗಳನ್ನು ನಾವು ನೋಡೋದಾಗಿದ್ದರೆ, ಮೊದಲನೆಯದಾಗಿ ಅಭಿಲೇಖ ನ್ಯಾಯಾಲಯ ಅಂತ.
ಅಂದರೆ ಸಂವಿಧಾನದ 129ನೆಯ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವು ಅಭಿಲೇಖ ನ್ಯಾಯಾಲಯವಾಗಿದ್ದು ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪುಗಳು ಇತರೆ ನ್ಯಾಯಾಲಯಗಳಿಗೆ ಆಧಾರವಾಗಿದೆ. ಜೊತೆಗೆ ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನು ಉಲ್ಲಂಘಿಸಿದರೆ ನ್ಯಾಯಾಂಗ ನಿಂದನೆಯ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಅಂತ ಹೇಳಿ ಇದರ ಅರ್ಥ. ಅಂದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆಲವು ಪ್ರಕರಣಗಳಲ್ಲಿ ಅಂತ ಕೊಟ್ಟಂಥ ತೀರ್ಪುಗಳನ್ನು ಇತರ ನ್ಯಾಯಾಲಯಗಳಲ್ಲಿ ಅಪರಾಧಿಯನ್ನು ಅಥವಾ ಅಪರಾಧವನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಇದನ್ನು ಮೂಲ ಆಧಾರವಾಗಿ ಇಟ್ಟುಕೊಂಡು ಕೇಸ್ಗಳನ್ನು ಸಾಬೀತುಪಡಿಸಬಹುದು, ಅಲ್ಲಿ ಜಡ್ಜ್ಮೆಂಟ್ ಈ ಥರ ಹಿಂದೆ ಕೊಡಲಾಗಿದೆ ಅಂತ ಹೇಳಿ. ಅದರ ಜೊತೆಗೇ ಸರ್ವೋಚ್ಚ ನ್ಯಾಯಾಲಯಗಳ ತೀರ್ಪುಗಳನ್ನು ಯಾರೂ ಕೂಡ ಉಲ್ಲಂಘಿಸುವ ಹಾಗಿಲ್ಲ. ಉಲ್ಲಂಘಿಸಿದರೆ ನ್ಯಾಯಾಂಗ ನಿಂದನೆ, ಕಂಟೆಂಟ್ ಆಫ್ ಕೋರ್ಟ್ ಅಂತ ಹೇಳ್ತೀವಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುವುದನ್ನು ತಪ್ಪಿಸಬೇಕು ಅಂತ ಹೇಳಿದರೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನ ಬಗ್ಗೆ ಯಾರು ವಿಮರ್ಶೆ ಮಾಡುವ ಅಧಿಕಾರವನ್ನು ಹೊಂದಿರೋದಿಲ್ಲ. ಇನ್ನು ಮೂಲ ಅಧಿಕಾರ ವ್ಯಾಪ್ತಿ. ಸರ್ವೋಚ್ಚ ನ್ಯಾಯಾಲಯವು ಕೆಲವು ಮೊಕದ್ದಮೆಗಳನ್ನು ನೇರವಾಗಿ ಸ್ವೀಕರಿಸಿ ವಿಚಾರಣೆ ಮಾಡುವ ಅಧಿಕಾರವನ್ನು ಹೊಂದಿದೆ. ಇದನ್ನು ಮೂಲ ಅಧಿಕಾರ ವ್ಯಾಪ್ತಿ ಅಂತ ಹೇಳ್ಬೋದು. ನಾವು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊದಲ ಬಾರಿ ಹೋಗಬಹುದು ಅಂತ ಹೇಳಿ. ಹಾಗಾದರೆ ಯಾವುದೆಲ್ಲ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ನಾವು ನೋಡೋದಾಗಿದ್ರೆ, ಸಂವಿಧಾನದ 131ನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮೂಲ ನ್ಯಾಯಾಧಿಕಾರ ವ್ಯಾಪ್ತಿ ಕೆಳಗಿನ ವಿವಾದಗಳನ್ನು ಒಳಗೊಂಡಿರುತ್ತೆ. ಯಾವುದೆಲ್ಲ ಅದು ಅಂತ ನೋಡೋದಾಗಿದ್ರೆ, ಭಾರತ ಸರ್ಕಾರ ಮತ್ತು ಒಂದು ಅಥವಾ ಹೆಚ್ಚು ರಾಜ್ಯಗಳ ನಡುವೆ ವಿವಾದ ಉಂಟಾದರೆ, ಇನ್ನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ನಡುವೆ ವಿವಾದ ಉಂಟಾಗಿದ್ದರೆ, ಭಾರತ ಸರ್ಕಾರ ಹಾಗೂ ಭಾರತ ಸರ್ಕಾರದ ಪರವಾಗಿ ಕೆಲ ರಾಜ್ಯಗಳು, ಜೊತೆಗೆ ಈ ಒಕ್ಕೂಟವನ್ನು ವಿರೋಧಿಸುವ ಇತರೆ ರಾಜ್ಯಗಳ ನಡುವೆ ಉದ್ಭವಿಸುವಂಥ ವಿವಾದಗಳು, ಇವೆಲ್ಲ ಕೂಡ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ. ಇದರ ಜೊತೆಗೆ ಸಂವಿಧಾನವನ್ನು ಅರ್ಥೈಸುವುದು ಕೂಡ ಸರ್ವೋಚ್ಚ ನ್ಯಾಯಾಲಯದ ಮೂಲ ನ್ಯಾಯಾಧಿಕರಣದ ವ್ಯಾಪ್ತಿಯಲ್ಲಿದೆ. ಸಂವಿಧಾನವನ್ನು ಅರ್ಥೈಸುವುದು ಅಂತ ಹೇಳಿದರೆ, ಸಂವಿಧಾನದಲ್ಲಿ ಕೊಟ್ಟಂಥ ಕೆಲವು ವಿಷಯಗಳ ಬಗ್ಗೆ ಗೊಂದಲಗಳು ಉಂಟಾದಾಗ ನೇರವಾಗಿ ಅದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟನ್ನು ಕೇಳಬಹುದು. ಹಾಗಾಗಿ ಸುಪ್ರೀಂ ಕೋರ್ಟ್ ಆ ವಿಷಯದ ಬಗ್ಗೆ ಗೊಂದಲ ಪರಿಹರಿಸಿ ನಿಜವಾದ ನ್ಯಾಯ ಪರಿಪಾಲನೆಯನ್ನು ಮಾಡುತ್ತೆ ಅಂತ ನಾವು ಅಂದ್ಕೊಳ್ಬೋದು. ಇದಿಷ್ಟು ಮೂಲ ಅಧಿಕಾರ ವ್ಯಾಪ್ತಿ. ಆದರೆ ಇನ್ನು ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಯಾವುದೆಲ್ಲ ಅಂತ ಹೇಳಿ, ಭಾರತ ಸಂವಿಧಾನದ 132ರಿಂದ 136ನೇ ವಿಧಿಯವರೆಗೆ ಸುಪ್ರೀಂ ಕೋರ್ಟ್ ಅಹವಾಲು ಅಥವಾ ಅಪೀಲು ಅರ್ಜಿ ಸ್ವೀಕರಿಸುವ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಅಂದರೆ ಕೆಳಹಂತದ ನ್ಯಾಯಾಲಯಗಳಿಂದ ಸುಪ್ರೀಂ ಕೋರ್ಟಿಗೆ ನಾವು ಮೊಕದ್ದಮೆಗಳ ಪರವಾಗಿ ಅಥವಾ ವಿರುದ್ಧವಾಗಿ ಅರ್ಜಿಯನ್ನು ಹಾಕೋದು ಅಂತ ಹೇಳಿ. ಯಾವುದೆಲ್ಲ ಬರುತ್ತೆ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯಲ್ಲಿ ಅಂತ ನೋಡೋದಾಗಿದ್ದರೆ, ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ಹಾಗೂ ಸ್ಥಳೀಯ ನ್ಯಾಯಾಲಯಗಳು ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ತೀರ್ಪು ನೀಡುವಾಗ ಸಂವಿಧಾನದ ವ್ಯಾಪ್ತಿಗೆ ಮೀರಿ ಆದೇಶ ನೀಡಿದರೆ ನ್ಯಾಯಾಲಯಗಳ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಪುನರ್ ವಿಮರ್ಶೆಗಾಗಿ ಮೇಲ್ಮನವಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ಜೊತೆಗೆ ಮಿಲಿಟರಿ ತೀರ್ಪಿನ ವಿರುದ್ಧ ಮಾತ್ರ ಮೇಲ್ಮನವಿ ಸಲ್ಲಿಸುವಂಥ ಅಧಿಕಾರವನ್ನು ನೀಡಲಾಗಿಲ್ಲ, ಅದೇ ಅಂತಿಮ ನ್ಯಾಯಾಲಯ ಆಗಿರುತ್ತೆ. ಇದರ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯಲ್ಲಿ ಕೆಳಕಂಡಂತೆ ನಾವು ಕೆಲವು ಪ್ರಕರಣಗಳನ್ನು ವರ್ಗೀಕರಿಸಬಹುದು. ಯಾವೆಲ್ಲ ವಿವಾದಗಳು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅರ್ಹವಾಗಿದೆ ಅಂಥೇಳಿ, ಮೊದಲನೇದಾಗಿ ಸಂವಿಧಾನಾತ್ಮಕ ವಿವಾದಗಳು ಅಂಥೇಳಿ. ಈ ಸಂವಿಧಾನದ 132ನೇ ವಿಧಿಯ ಅನ್ವಯ ಸಿವಿಲ್ ಅಥವಾ ಕ್ರಿಮಿನಲ್ ಅಥವಾ ಯಾವುದೇ ಬಗೆಯ ವಿವಾದಗಳು ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಿದ್ದರೆ ಉಚ್ಚ ನ್ಯಾಯಾಲಯದ ಅನುಮತಿ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು ಅಂತ ಹೇಳಲಾಗಿದೆ. ಸಂವಿಧಾನವನ್ನು ವ್ಯಾಖ್ಯಾನಿಸಬೇಕು, ಯಾವ ರೀತಿ ಇದೆ ಅದು ಅಂತ ನಮಗೆ ಗೊಂದಲ ಉಂಟಾದರೆ ಅದನ್ನು ಸುಪ್ರೀಂ ಕೋರ್ಟ್ಗೆ ನಾವು ಮೇಲ್ಮನವಿ ಸಲ್ಲಿಸಿದರೆ ಅವರು ಅದರ ಅರ್ಥವನ್ನು ತಿಳಿಸ್ಕೊಡ್ತಾರೆ ಅಂತ. ಇನ್ನು ಸಿವಿಲ್ ಮೊಕದ್ದಮೆಗಳು, ನಮ್ಮ ಸಂವಿಧಾನದ 133ನೇ ವಿಧಿಯ ಅನ್ವಯ ಸಿವಿಲ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ಉಚ್ಚ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಮೇಲ್ಮನವಿ ಸಲ್ಲಿಸಬಹುದು. ಉಚ್ಚ ನ್ಯಾಯಾಲಯದಲ್ಲಿ ಕೊಟ್ಟಂಥ ತೀರ್ಪು ಸಮರ್ಪಕವಾಗಿಲ್ಲ ಅಂತ ಅನಿಸಿದರೆ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲು ಹೋಗಬಹುದು. ಇನ್ನು ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಸಂವಿಧಾನದ 134ನೇ ವಿಧಿಯ ಅನ್ವಯ ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ. ಉಚ್ಚ ನ್ಯಾಯಾಲಯಗಳು ಮರಣದಂಡನೆ ಅಥವಾ ಇನ್ನು ಯಾವುದೇ ಶಿಕ್ಷೆ ವಿಧಿಸಿದಾಗ ಅಪರಾಧಿಗಳು ಉಚ್ಚ ನ್ಯಾಯಾಲಯಗಳ ಅನುಮತಿಯ ಪ್ರಮಾಣ ಪತ್ರ ಅಗತ್ಯವಿಲ್ಲದೆಯೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಅಂತ ಇಲ್ಲಿ ತಿಳಿಸಬಹುದು. ಇನ್ನು ಸಂವಿಧಾನದ 136ನೇ ವಿಧಿಯ ಅನ್ವಯ ಯಾವುದೇ ಪ್ರಕರಣ ಅಥವಾ ವಿಷಯಗಳ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದ್ದು ಇದು ಸರ್ವೋಚ್ಚ ನ್ಯಾಯಾಲಯದ ವಿಶೇಷ ವಿವೇಚನಾಧಿಕಾರ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು
ಪುನರ್ ಪರಿಶೀಲನ ವ್ಯಾಪ್ತಿ ಯಾವುದು ಸುಪ್ರೀಂ ಕೋರ್ಟ್ ಅಂತ ನಾವು ನೋಡ್ತಾ ಹೋಗೋದಾಗಿದ್ರೆ, ಸಂವಿಧಾನದ 137ನೇ ವಿಧಿಯ ಅನ್ವಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ತನ್ನ ತೀರ್ಪುಗಳನ್ನು ಹಾಗೂ ಆದೇಶಗಳನ್ನು ಹಾಗೂ ಸಂಸತ್ತು ರಚಿಸಿದ ಯಾವುದೇ ಶಾಸನಗಳನ್ನು ಪುನರ್ ಪರಿಶೀಲನೆ ಮಾಡುವಂಥ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ. ಈ ಪುನರ್ ಪರಿಶೀಲನಾ ಅಧಿಕಾರ ವ್ಯಾಪ್ತಿ ಕೆಲವು ಅಂಶಗಳ ಮೇಲೆ ಆಧಾರಿತವಾಗಿದೆ. ಯಾವೆಲ್ಲ ಅಂಶಗಳನ್ನು ನೋಡ್ತಾ ಹೋಗೋದಾಗಿದ್ರೆ, ಮೊದಲನೇದಾಗಿ ಹೊಸ ವಿಷಯಗಳಿಗೆ ಸಂಬಂಧಿಸಿದ ಸಾಕ್ಷಿಗಳನ್ನು ಬಹಿರಂಗಪಡಿಸದಿದ್ದಾಗ, ಯಾವುದಾದ್ರೊಂದು ವಿಷಯಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಬಹಿರಂಗಪಡಿಸದೇ ಇದ್ದಾಗ ಅದನ್ನು ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡಬಹುದು, ಆ ಮೊಕದ್ದಮೆಯನ್ನು ಮತ್ತೆ ರಿಓಪನ್ ಮಾಡಿಸಬಹುದು ಅಂತ. ಇನ್ನು ದಾಖಲೆಗಳಲ್ಲಿ ಯಾವುದಾದ್ರೂ ಲೋಪದೋಷಗಳು ಅಥವಾ ತಪ್ಪು ಗ್ರಹಿಕೆ ದಾಖಲೆಯಾದಾಗ, ಕೊಟ್ಟಂಥ ತೀರ್ಪಿನಲ್ಲಿ ಕೆಲವೊಮ್ಮೆ ಲೋಪದೋಷಗಳು ಉಂಟಾಗ್ತವೆ ಅಥವಾ ತಪ್ಪು ಗ್ರಹಿಕೆ ಆಗಿರುತ್ತೆ, ಅದು ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ, ಆ ತೀರ್ಪು ಕೊಟ್ಟ ಮೇಲೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳುವಾಗ ಅವಾಗಲೂ ಕೂಡ ಪುನರ್ ಪರಿಶೀಲನೆ ವ್ಯಾಪ್ತಿಯಲ್ಲಿ ಅದನ್ನು ಪ್ರಶ್ನಿಸಬಹುದು. ಇನ್ನು ಪುನರ್ ಪರಿಶೀಲನೆ ಸೂಕ್ತ ಅಂತ ಹೇಳಿ ಕಂಡು ಬಂದಾಗ, ಪ್ರಕರಣಗಳು ದಾಖಲಾಗ್ತಾ ಇದ್ದಂತೆ ವಾದ ವಿವಾದಗಳು ನಡೀತಾ ಇದ್ದ ಹಾಗೆ, ಈ ಹಿಂದಿನ ಕೇಸ್ ಹೇಗಿತ್ತು, ಇದರ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಅನಿಸಿದ್ರೆ ಆವಾಗ ಕೂಡ ಈ ಪುನರ್ ಪರಿಶೀಲನೆಯನ್ನು ಸುಪ್ರೀಂ ಕೋರ್ಟ್ ನಡೆಸುವ ಅಧಿಕಾರವನ್ನು ಹೊಂದಿದೆ. ಇನ್ನು ಸಲಹಾ ಅಧಿಕಾರ ವ್ಯಾಪ್ತಿ ಯಾವ ರೀತಿ ಇದೆ ಅಂತ ನಾವು ನೋಡೋದಾಗಿದ್ರೆ, ಸಂವಿಧಾನದ 143ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಹಾಗೂ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವಂಥ ವಿಶೇಷ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ. ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಪತಿಯವರಿಗೆ ನೀಡುವ ಸಲಹೆ ಸೂಚನೆ ಹಾಗೂ ಅಭಿಪ್ರಾಯಗಳನ್ನು ಕೇಂದ್ರ ಸರ್ಕಾರ ಅಥವಾ ರಾಷ್ಟ್ರಪತಿಗಳು ಒಪ್ಪಬೇಕು ಅಂತ ಏನು ನಿಯಮ ಇಲ್ಲ, ಆದರೆ ಒಪ್ಪಲೂಬಹುದು ಒಪ್ಪದಿರಲೂಬಹುದು, ಆದರೆ ಸಲಹೆ ಕೊಡುವಂಥ ಅಧಿಕಾರ ಮಾತ್ರ ಸುಪ್ರೀಂ ಕೋರ್ಟ್ ಹೊಂದಿದೆ. ಯಾವೆಲ್ಲ ವಿಷಯಕ್ಕೆ ಸಲಹೆ ಕೊಡಬಹುದು ಸರ್ಕಾರಕ್ಕೆ ಅಂತ ನಾವು ನೋಡೋದಾಗಿದ್ರೆ, ಕಾನೂನಿಗೆ ಸಂಬಂಧಪಟ್ಟಂಥ ವಾದಗಳು, ಸಂವಿಧಾನಾತ್ಮಕ ಬಿಕ್ಕಟ್ಟಿನ ಸಂದರ್ಭಗಳು, ನಿಯೋಜಿತ ಶಾಸನಾಧಿಕಾರಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿರಬಹುದು, ರಾಜ್ಯ ಸರ್ಕಾರಗಳು ತರಬಯಸುವ ವಿಶ್ಲೇಷಣೆಗೆ ಒಳಗಾದ ಮಸೂದೆಗಳಾಗಿರಬಹುದು, ಇವೆಲ್ಲ ವಿಚಾರಗಳಲ್ಲಿ ರಾಷ್ಟ್ರಪತಿಯವರು ಅಂದರೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಕೇಳಬಹುದು ಸುಪ್ರೀಂ ಕೋರ್ಟ್ ಹತ್ರ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ ತೀರ್ಮಾನ ಕೈಗೊಂಡ್ರೆ ಸೂಕ್ತ, ಇದು ಸಂವಿಧಾನಕ್ಕೆ ಆಶಯಕ್ಕೆ ತಕ್ಕ ಹಾಗೆ ಇದೆಯಾ, ಏನಾದರೂ ಮುಂದೆ ಸಮಸ್ಯೆಗಳು ಉಂಟಾಗಬಹುದಾ, ಒಂದು ಸಲಹೆ ಕೊಡಿ ಅಂಥೇಳಿ ರಾಷ್ಟ್ರಪತಿಯವರು ಕೇಳಬಹುದು. ಸುಪ್ರೀಂ ಕೋರ್ಟ್ ಸಲಹೆ ಕೊಡುತ್ತೆ, ಆದರೆ ಕೊಟ್ಟ ಸಲಹೆಯನ್ನು ಪಾಲಿಸಲೇಬೇಕು ಅಂತ ನಿಯಮ ಇಲ್ಲ, ಪಾಲಿಸಲೂಬಹುದು ಪಾಲಿಸದೇ ಇರಲೂಬಹುದು. ಇನ್ನು ರಿಟ್ ಅಧಿಕಾರ ವ್ಯಾಪ್ತಿ ಇದರ ಬಗ್ಗೆ ನೋಡೋದಾಗಿದ್ರೆ, ಸಂವಿಧಾನದ 32ನೇ ವಿಧಿಯ ಅನ್ವಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ಸಂದರ್ಭದಲ್ಲಿ ಪರಿಹಾರಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯಗಳಿಗೆ ನಾವು ಮೊರೆ ಹೋಗ್ಬೋದು. ಅಂದರೆ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಪರಮೋಚ್ಚ ಅಧಿಕಾರ ಇರುವಂಥದ್ದು, ರಕ್ಷಕನೈ ಕರ್ತವ್ಯ ನಿರ್ವಹಿಸುವುದು ಸುಪ್ರೀಂ ಕೋರ್ಟ್. ಈ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಿ ಅಂಥೇಳಿ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದರೆ, ಬಂದಿ ಪ್ರತ್ಯಕ್ಷೀಕರಣ ಆಗಿರ್ಬೋದು, ಪರಮಾದೇಶ, ಪ್ರತಿಬಂಧಕ ಆಜ್ಞೆ, ಉತ್ಪ್ರೇಕ್ಷಣಾ ಲೇಖ, ಅಧಿಕಾರ ಪ್ರಚ್ಛಾಲೇಖ ಮುಂತಾದ ರಿಟ್ಗಳನ್ನು ಹೊರಡಿಸುವ ಮೂಲಕ ನಮಗೆ ಪರಿಹಾರವನ್ನು ನೀಡುವ ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಇದೆ. ಹಾಗಾಗಿ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಸಲುವಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಸುಪ್ರೀಂ ಕೋರ್ಟ್ ನಿರ್ವಹಿಸುವ ಇತರೆ ಅಧಿಕಾರಗಳು ಯಾವುದೆಲ್ಲ ಅಂತ ನಾವು ನೋಡುತ್ತಾ ಹೋಗೋದಾಗಿದ್ರೆ, ಸಂಯುಕ್ತ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿರುವ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳನ್ನು ಪರಿಹರಿಸಿ ಸಂಯುಕ್ತತೆಯನ್ನು ಕಾಪಾಡುವಂಥ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಬೇಕಿದ್ದು, ಸಂವಿಧಾನ ಬಾಹಿರವಾಗಿ ಶಾಸನಗಳನ್ನು ರಚಿಸಿದಾಗ ಅವುಗಳನ್ನು ಅನೂರ್ಜಿತಗೊಳಿಸುವ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ. ಜೊತೆಗೆ ನ್ಯಾಯಾಲಯದ ತೀರ್ಪನ್ನು ಯಾವುದೇ ವ್ಯಕ್ತಿ ಉಲ್ಲಂಘಿಸಿದರೆ, ನ್ಯಾಯಾಲಯದ ಕುರಿತಾಗಿ ಗೌರವ ತೋರಿದ ವ್ಯಕ್ತಿಗಳನ್ನು ಅಂದರೆ ಅಗೌರವ ಏನಾದರೂ ತೋರಿದರೆ ಕಾನೂನು ಪ್ರಕಾರ ಕ್ರಮಕೈಗೊಳ್ಳುವ ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ಗೆ ಇದೆ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ತಮ್ಮ ಕಾರ್ಯನಿರ್ವಹಣೆಗಾಗಿ ಆಡಳಿತ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಬಹುದು. ಜೊತೆಗೆ ಲೋಕಸೇವಾ ಆಯೋಗಗಳ ಸದಸ್ಯರು ಮತ್ತು ಅಧ್ಯಕ್ಷರು ದುರ್ನಡತೆ ತೋರಿದರೆ ವಜಾಗೊಳಿಸಬಹುದು, ಅಂದರೆ ರಾಷ್ಟ್ರಪತಿಗೆ ಅವರು ಶಿಫಾರಸು ಮಾಡುವ ಮೂಲಕ ವಜಾ ಮಾಡಿ ಅಂತ ಹೇಳಬಹುದು. ಹೀಗಾಗಿ ಸಂವಿಧಾನದ 71ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಹಾಗೂ ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂಥ ವಿವಾದಗಳು ಉಂಟಾದರೆ ಸರ್ವೋಚ್ಚ ನ್ಯಾಯಾಲಯ ಇತ್ಯರ್ಥಗೊಳಿಸುವ ಅಧಿಕಾರವನ್ನು ಹೊಂದಿದೆ. ಹೀಗಾಗಿ ಒಟ್ಟಿನಲ್ಲಿ ನಾವು ಏನಂದ್ಕೊಳ್ಬೋದು ಅಂತ ಹೇಳಿದ್ರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ರಕ್ಷಾ ಕವಚವಾಗಿ, ಮೂಲಭೂತ ಹಕ್ಕುಗಳ ರಕ್ಷಕನಾಗಿ ಹಾಗೂ ರಾಷ್ಟ್ರಪತಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಖ್ಯ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತಾ ಭಾರತದ ಸಂಯುಕ್ತ ವ್ಯವಸ್ಥೆಯನ್ನು ಸಂವಿಧಾನ ಬದ್ಧವಾಗಿ ಕಾಪಾಡುವಂಥ ಜವಾಬ್ದಾರಿಯನ್ನು ಹೊಂದಿದೆ ಅಂತ ನಾವು ಹೇಳಬಹುದು.